ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸ್ವಲ್ಪ ದಿನದಲ್ಲೇ ಹೊರಗೋಗೋದಲ್ಲ, ಇನ್ನು ಸ್ವಲ್ಪ ಹೊತ್ತಲ್ಲೇ ಹೊರಗೋಗ್ತಾರೆ. ಆದರೆ ಒಬ್ಬರೇ ಅಲ್ಲ, ನಾಲ್ಕು ಜನರ ಹೆಗಲು ಮೇಲೆ. ಅಪ್ಪ, ನೀವು ಮನೇಲಿದ್ದು ಅಷ್ಟೊಂದು ತಪ್ಪಾಗತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ತಪ್ಪ? ಯಾವ ತಪ್ಪಪ್ಪ? ಸುಮನ ಅವ್ರನ್ನ ಯಾವ ಆರೋಪದ ಮೇಲೆ ಮನೆಯಿಂದ ಆಚೆ ಕಳ್ಸಿದ್ರಿ? ಅಮ್ಮ ಈ ನಿರ್ಧಾರನ ಒಪ್ಪಿರಲ್ಲ ಅಂತ ನಂಗೆ ಗೊತ್ತು ಅಪ್ಪ. ನೀವು ಮನೆಯವ್ರ ಮಾತು ಕೇಳಿ ಒತ್ತಡಕ್ಕೆ ಸಿಕ್ಕಿ ಈ ನಿರ್ಧಾರ ತಗೊಂಡಿದ್ದೀರಾ ಅಂತ ಅನಿಸ್ತದೆ. ನಿರ್ಧಾರ ಮಾಡಿದ್ದು ನಾನಲ್ಲಪ್ಪ, ನೀನು ಹೆಂಡತಿನೆ. ಮದ್ದು, ನೀನು ಸ್ವಲ್ಪ ಸುಮ್ಮನಿರು. ತೀರ್ಥ, ನಿಮ್ಮಣ್ಣ ಜಯರಾಮನ್ಗೆ ಆಗ್ಲಿ, ಸಾಧನನ್ಗೆ ಆಗ್ಲಿ, ರಾಜ್ಗೆ ಆಗ್ಲಿ, ಜಾನ್ವಿಗೆ ಆಗ್ಲಿ, ಯಾರಿಗೂ ಸುತ್ರಾಮ್ ಇವಳು ಮನೇಲಿ ಇರೋದು ಸ್ವಲ್ಪನೂ ಇಷ್ಟ ಇರಲಿಲ್ಲ. ಅಷ್ಟೇ ಅಲ್ಲಪ್ಪ, ಇವಳು ಹಿರಿತನದಿಂದ ಸುಭಾಸನ್ ಜೀವನೇ ಹೋಗ್ಬಿಡ್ಬೇಕಾಗಿತ್ತು. ಏನೋ ನಮ್ಮ ಭಾಗದ ದೇವ್ರು ಚೆನ್ನಾಗಿದ್ದಿದ್ರಿಂದ ಅವನ್ ಜೀವ ಸಹಿತ ಉಳ್ಕೊಂಡಿದ್ದಾನೆ. ತಿಳ್ಕೊ, ವಿಷಯ ಹೀಗಿರ್ಬೇಕಾದ್ರೆ ಅವ್ರು ಮಾತಾಡಿದ್ರಲ್ಲಿ ತಪ್ಪೇನಿದೆ ಯೋಚನೆ ಮಾಡಿ ನೋಡು. ಅಷ್ಟಕ್ಕೂ ನಿನ್ನ ಹೆಂಡತಿಗೆ ನಾನು ಒಂದ್ಸಲ ಅಲ್ಲಪ್ಪ, ಸಾವಿರ ಸತಿ ಹೇಳಿದ್ದೀನಿ, ತೀರ್ಥನ ವಿಷಯಕ್ಕೆ ನೀನು ಮೂಗು ತೋರಿಸ್ಕೊಂಡು ಬರಬೇಡ. ಅವನಿಗೆ ಜಾಮೀನು ಕೊಡಿಸಿ ಆಚೆ ತರೋ ಜವಾಬ್ದಾರಿ ನಂದು ಅಂತ ನನ್ನ ಮಾತೇ ಕೇಳಲ್ಲ ಅಂತಾಳು. ಹಿಡಿದಿದ್ದ ಹಠ ಬಿಡಲ್ಲಪ್ಪ ನೀನು ಹೆಂಡತಿ. ಹಾ, ತನ್ನ ದುಡುಕ್ತನದಿಂದ ಯಾರಿಗ ಅಪಾಯ ಆಗತ್ತೆ, ಏನು ಅನಾಹುತ ಆಗುತ್ತೆ ಅಂತ ಎಳ್ಳಷ್ಟೂ ಯೋಚನೆ ಮಾಡಲ್ಲ. ಹಾಳಾಗೋಗ್ಲಿ, ಸ್ವಂತಕ್ಕೆಂತೂ ಇಲ್ಲ. ಒಳ್ಳೆ ಬುದ್ಧಿ ಮಾತಾಡಿದ್ರೆ ದೇವರನೇ ಕೇಳಲ್ಲಪ್ಪ ನೀನು ಹೆಂಡತಿ. ಹಾ, ಅಷ್ಟೇ ಅಲ್ಲ, ಇನ್ನು ಒಂದೇ ಒಂದು ತಪ್ಪೇನಾದರೂ ನಡೆದ್ರೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ನನ್ನ ಮೇಲೆ ನಿಮ್ಮಮ್ಮನ ಮೇಲೆ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿದ್ಲು. ಅದ್ರ ಪ್ರಕಾರ ತಪ್ಪು ಮಾಡಿದ್ಲು, ಮನೆ ಬಿಟ್ಟು ಹೋದ್ಲು. ಅದಕ್ಕೆ ನಾವು ಕಾರಣ ಆಗ್ತೀವೇನೋ, ಯೋಚನೆ ಮಾಡು. ಅಪ್ಪ, ಅಷ್ಟಕ್ಕೂ ಅವ್ರು ಹೋರಾಟ ಮಾಡಿದ್ ಯಾರಿಗೋಸ್ಕರ? ನಿಮ್ಮ ಮಗನಿಗೋಸ್ಕರ? ನನಗೋಸ್ಕರ? ಅಪ್ಪ ತೀರ್ಥ, ತಲೆ ಗಟ್ಟಿಗಿದೆ ಅಂತ ಬಂಡೆಕಲ್ಗೆ ಯಾರು ಚಚ್ಕೊಳ್ಳೋರ್ನ ಮೂರ್ಖರು ಅಂತಾರೆ. ಯೋಚನೆ ಮಾಡು, ಒಬ್ಬ ಕ್ಯಾಬಿನೆಟ್ ದರ್ಜೆ ಮಂತ್ರಿನ ಎದುರಾಕೊಂಡು ನಾನು ಅವನ ವಿರುದ್ಧ ಹೋರಾಟ ಮಾಡ್ತೀನಿ ಅಂತಾಳಲ್ಲ, ಇದಾಗೋ ಮಾತಾ? ಯೋಚನೆ ಮಾಡುಕಂದ. ಅಪ್ಪ, ಆ ವಿಷಯ ನನಗೆ ಗೊತ್ತು, ಆದ್ರೆ ಅದ್ರಲ್ಲಿ ಸುಮ್ಮನೆ ಅವ್ರ ತಪ್ಪೇನಿದೆ ಅಂತ ಅಂದ್ರೆ, ನಿನ್ ತಮ್ಮ ಸಾವು ಬಕ್ಕಿನ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾನಲ್ಲ, ಅದು ಸರಿನಾ? ಅಪ್ಪ ರೀ, ಏನ್ರಿ ಮಾತಾಡ್ತಿದ್ದೀರಾ? ಮತ್ತಿನೇನೆ, ಸುಭಾಷನ್ ಜೀವ ಹೋಗೋದ್ರಲ್ಲಿತ್ತು. ಡಾಕ್ಟರ್ ಬಂದ್ರೆ ಏನಂದ್ರು, ಉಳಿಯೋದೇ ಇಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಕೋಮಕ್ಕೆ ಹೊರಟೋಗ್ತಾನೆ ಅಂತ ಹೇಳಿದ್ರು ಇಲ್ವಾ? ಇಷ್ಟಾದ್ಮೇಲೂ ಸಹಿತ ಅವಳೇ ಸರಿ ಅಂತ ನೀನು ವಾದ ಮಾಡ್ತೀಯ, ನಿನ್ನ ಮಗನೂ ವಾದ ಮಾಡ್ತೀನಿ ಅಂದ್ರೆ ಅವಳು ಮಾಡೋದೆಲ್ಲ ಒಳ್ಳೇದು, ನಾನ್ ಮಾಡೋದೆಲ್ಲ ಕೆಟ್ಟದ್ದು ಅಂತ ಅರ್ಥ. ಏನ್ ನಿಮ್ಮ ಅಭಿಪ್ರಾಯ ನಂಗೆ ಅರ್ಥ ಆಗ್ತಾ ಇಲ್ಲ. ರೀ, ನಾವಿಲ್ಲಿ ಬಂದಿರೋದು ಜಗಳ ಮಾಡೋದಕ್ಕಲ್ಲ, ಮಗನ್ ಮಾತಾಡ್ಸೋದಕ್ಕೆ. ಮೊದಲು ಆ ಕೆಲಸನ ಮಾಡೋಣ. ಬೇಗ ಊಟ ಮಾಡಿ ನೆಗದ್ ಬೀಳ್ಲಿ ಅಂದ್ರೆ ಊಟನೇ ಮಾಡಿಸ್ತಿಲ್ವಲ್ರಿ ಇವರು? ಏನ ಕತೆ ಮಾತಾಡ್ಕೊಂಡು ಕೂತಿದ್ದಾರೆ? ರೀ ಕುಮಾರ್ ಸರ್, ಟೈಮ್ ಆಯ್ತು, ಬೇಗ ಊಟ ಮಾಡಿಸಿ ಹೋಗಿ ಅಂತ ಹೇಳ್ರಿ. ಹೋಗ್ರಿ. ಸರಿ ಸರ್. ಸರ್, ಇನ್ನು 5 ನಿಮಿಷ ಟೈಮ್ ಬಾಕಿ ಇದೆ ಸರ್. ಇದೇನಪ್ಪ, ಇನ್ನು ಈಗ ತಾನೇ ಬಂದಿದೀವಿ, ಅಷ್ಟೆಲ್ಲ 5 ನಿಮಿಷ ಆಯ್ತು, ನೀವು ಹೊರಡಿ ಅಂತ ಹೇಳ್ತಾ ಇದೆಯಲ್ಲ, ಇನ್ನು ಮಾತು ಈಗ ತಾನೇ ಪ್ರಾರಂಭ ಮಾಡ್ತಾ ಇದೀವಿ. ತುಂಬಾ ಹೊತ್ತು ಬಿಡಕ್ ಆಗಲ್ಲ ಸರ್. ರೀ, ಜಗಳ ಮಾಡಿ ಸಮಯ ಹಾಳ್ ಮಾಡೋದ್ ಬೇಡ, ತೀರ್ಥ ನೆಮ್ಮದಿಯಾಗಿ ಊಟ ಮಾಡಿ. ಸರ್ ಸರಿ, ಬೇಗ ಮುಗಿಸ್ತೀವಿ, ತಾವು ಇನ್ನು ಹೊರಡ್ಬೋದು. ಸರಿ ಸರ್. ಲೇ ಬಡ್ಸು, ಅಲ್ಲಿಂದ ದಾವಂತ ಮಾಡ್ಕೊಂಡು ಕರ್ಕೊಂಡ್ಬಂದೆ, ನನ್ನ ಮಗನಿಗೆ ಕೈ ತುತ್ತಾಕ್ಬೇಕು ಅಂತ. ಊಟ ಮಾಡಿಸು ಮೊದಲು. ನಿನಗೆ ಇಷ್ಟವಾದ ಅಡುಗೆನ ನನ್ನ ಕೈಯಾರೆ ಮಾಡ್ಕೊಂಡು ಬಂದಿದ್ದೀನಿ ಕಣೋ. ತಗೋ, ನೀರು ಕುಡಿ. ನಂದಾಯ್ತಪ್ಪ, ನೀನು ಊಟ ಮಾಡು.
ರಾಜಿ ಅಕ್ಕ, ಬಾವಂಗೆ ವಿಷಪ್ರಾಶನ ಆಗಿದೆ ಅಂತ ನ್ಯೂಸ್ ಅಲ್ಲಿ ನೋಡಿದೆ. ಕಾಲೇನರ್ ಹತ್ರನೂ ವಿಚಾರಿಸಿದೆ. ಅತ್ತೆ ಮಾವ ತಗೊಂಡೋಗ್ತಿರೋ ಊಟದಲ್ಲಿ ಯಾರೋ ವಿಷ ಬೆರೆಸಿದ್ದಾರೆ ಅಂತ ಗೊತ್ತಾಯ್ತು. ಅದರಿಂದ ಅತ್ತೆ ಮಾವನ ಮೇಲೆ ಕೇಸ್ ಆಗುತ್ತೆ ಅಂತ ಅನಿಸ್ತು. ಅದಕ್ಕೆ ಲಾಯರ್ ಚಂದ್ರು ಸರ್ ಹತ್ರ ಮಾತಾಡಿ ಆಂಟಿಸಿಪೇಟ್ರಿ ಬೇಲ್ ತಂದಿದ್ದೀನಿ. ಒಳ್ಳೆ ಕೆಲಸ ಮಾಡಿದೆ. ಅಲ್ಲಮ್ಮ, ಬೇರೆ ಯಾರೋ ನನ್ನ ಮಗ ತಿನ್ನೋ ಅನ್ನೋದ್ರಲ್ಲಿ, ನಾವು ತಗೊಂಡೋಗ್ತಾ ಇರೋ ಅನ್ನೋದ್ರಲ್ಲಿ ವಿಷ ಬೆರೆಸ್ತಾರೆ. ಇದು ಯಾಕೋ ನನ್ಗೆ ಅರ್ಥ ಆಗ್ತಾ ಇಲ್ವಲ್ಲ ತಾಯಿ. ಅಯ್ಯೋ ದೇವ್ರೇ, ನನ್ನ ಮಗ ವಿಷ ಬೆರೆಸಿದ್ದನ್ನ ತಿನ್ನ. ಅತ್ತೆ ಪ್ಲೀಸ್ ಅತ್ತೆ, ಅದು ಸಮಾಧಾನ ಮಾಡ್ಕೊ. ಸರ್, ಬೇಲ್ ಬಂತಲ್ಲ, ನೀವಿನ್ ಹೊರಡ್ಬೋದು. ಕಾನ್ಸ್ಟೇಬಲ್ಸ್, ಸರ್ ನಿಮಗ್ ಗೊತ್ತಿಲ್ದಾಗೆ ನೀವು ತಗೊಂಡೋಗ್ತಿರೋ ಊಟದಲ್ಲಿ ವಿಷ ಬೆರೆಸಿದ್ ಯಾರು? ಸರ್, ನಿಮ್ಗೆ ಯಾರ ಮೇಲೆ ಡೌಟ್ ಇದ್ಯಾ? ಹಾಗಿದ್ರೆ ಅವ್ರು ಯಾರು? ಮಾವ, ನೀವು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಜೈ, ಏನ್ ನೋಡ್ತಾ ನಿಂತಿದ್ದೆ, ಕರ್ಕೊಂಡೋಗು ಒಳಗೆ. ಜಾನು, ಅತ್ತೆನ್ ಕರ್ಕೊಂಡೋಗು ನೋಡಿ, ನಿಂತ್ಕೊಳ್ಳಿ. ದಯವಿಟ್ಟು, ಅವ್ರು ಆಲ್ರೆಡಿ ನೊಂದಿದ್ದಾರೆ. ಈ ತರ ಪ್ರಶ್ನೆಗಳನ್ನ ಕೇಳ್ಬೇಡಿ, ಹೊರಡಿ. ಛೇ, ನಂಬಕ್ಕೆ ಆಗ್ತಿಲ್ಲ. ನಮ್ ಮನೆಯಿಂದ ವಿಷಪ್ರಾಶನ ಆಗಿದೆ ಅಂತಂದ್ರೆ ಅದ್ ಹೇಗ್ ಮಾವ ಸಾಧ್ಯ? ಹಾಗಾಗಿರೋದಕ್ ಸಾಧ್ಯನೇ ಇಲ್ಲ. ಮಾವ, ಅತ್ತೆ, ನೀವ್ ಇಲ್ಲಿಂದ ಸ್ಟೇಷನ್ಗೆ ಹೋಗುವಾಗ ದಾರಿಲಿ ಏನಾದ್ರೂ ಘಟನೆ ನಡೀತ, ಅಥವಾ ನೀವ್ ಡೈರೆಕ್ಟ್ ಆಗಿ ಸ್ಟೇಷನ್ಗೆ ಹೋದ್ರ ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. ನೋಡ್ಕೊಂಡು ಓಡಿಸೋದಲ್ವೇನಾ? ಅದ್ ಸರ್ ಯಾಕೆ ನಿಲ್ಲಿಸ್ತೆ ಅಣ್ಣ? ಯಾರ ಹಂಗ್ ಸಡ್ಡ ಬಂದ್ಬಿಟ್ರಣ್ಣ, ಅದೇನು ಅಂತ ನೋಡು. ಪ್ಲೀಸ್ ಸರ್, ಹಾಸ್ಪಿಟಲ್ ವರ್ಗೂ ಡ್ರಾಪ್ ಮಾಡಿ ಸರ್. ನೋಡು, ಆ ಅಮ್ಮನಿಗೆ ಬರಕ್ ಹೇಳು, ನಾನು ಮುಂದ್ಗಡೆ ಕೂತ್ಕೊಳ್ತೀನಿ. ಆಗ ಏನಾದ್ರೂ ಹೆಚ್ಚು ಕಮ್ಮಿ ನಡೆದಿದ್ರೆ ಆಗ ನಡೆದಿರ್ಬೇಕು. ಅಲ್ಲೊಬ್ಬದು ಹೌದು ರೀ, ಅವಳು ಅಸ್ತಮಾ ಇನ್ಹೇಲರ್ ಕೆಳಗಡೆ ಬಿದ್ದಿದೆ, ತಕ್ಕೊಡು ಅಂತ ಹೇಳಿದ್ಲು. ಅಯ್ಯೋ ದೇವ, ಅಮ್ಮ ಏನಪ್ಪ ಅದು, ಸ್ವಲ್ಪ ಬಿತ್ತು, ತಕ್ಕ ಕೊಡ್ತೀರ? ಹಾ ಹಾ ಹಾ, ಬಂದೆ ಬಂದೆ. ನಾನ್ ಅದಕ್ ಹೋದಾಗ ಆ ಸಮಯದಲ್ಲಿ ಅವಳು ಊಟಕ್ ವಿಷ ಬೆರೆಸಿದ್ದಾಳೆ, ಖಂಡಿತ ಊಟಕ್ ವಿಷ ಬೆರೆಸಿದ್ದಾಳೆ ರೀ. ಬನ್ರಿ, ನಮ್ ಮಗನ್ ನೋಡ್ಬೇಕು, ಆಸ್ಪತ್ರೆ ಕರ್ಕೊಂಡು ಹೋಗ್ರಿ ಪ್ಲೀಸ್. ಹೋಗೋಣ ರೀ. ಜರಮ್ಮ, ಕಾರ್ತಿಕ್ಯೋ, ಎಲ್ರು ಹಾಸ್ಪಿಟ್ಲಿಗೆ ಹೋಗೋಣ, ನಡಿ. ಅಪ್ಪ, ನಾವೀಗ ಅಲ್ಲಿಗೆ ಹೋಗ್ಲಿಕ್ಕಾಗಲ್ಲ, ಪೊಲೀಸ್ ಪ್ರೊಟೆಕ್ಷನ್ ಇರುತ್ತೆ, ನಮ್ ಯಾರನ್ನು ಒಳಗಡೆ ಬಿಡಲ್ಲ. ಹೌದು ಮಾವ, ಸ್ವಲ್ಪ ಎಲ್ಲ ತಿಳಿ ಆಗ್ಲಿ. ನಮ್ ಪರಿಸ್ಥಿತಿ ನೋಡ್ಕೊಂಡು ಲಾಯರ್ ಹತ್ರ ಮಾತಾಡಿ ನಾನ್ ನಿಮ್ಗೆ ಅವಕಾಶ ಮಾಡಿಸ್ಕೊಡ್ತೀನಿ. ದಯವಿಟ್ಟು ಈಗ ಹಠ ಮಾಡ್ಬೇಡಿ. ನೀವೀಗ ಅಲ್ಲಿಗೆ ಹೋಗೋದ್ರಿಂದ ಮೀಡಿಯಾದವರು ನಿಮ್ ಬೆನ್ನಿಂದ ಬೀಳ್ತಾರೆ. ಅತ್ತೆ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಮಾವ ಪ್ಲೀಸ್, ಈಗ ಹಠ ಮಾಡ್ಬೇಡಿ. ಮಾವ, ಅತ್ತೆ, ನೀವ್ ಯೋಚನೆ ಮಾಡ್ಬೇಡಿ. ತೀರ್ಥನ ಆರೋಗ್ಯ ಹೇಗಿದೆ ಅಂತ ನಾನ್ ಗಂಟೆ ಗಂಟೆಗೂ ಫೋನ್ ಮಾಡಿ ಅಪ್ಡೇಟ್ಸ್ ತಗೋತೀನಿ. ನೀವ್ ಪ್ಲೀಸ್ ಟೆನ್ಷನ್ ಮಾಡ್ಕೋಬೇಡಿ ಪ್ಲೀಸ್.